ನಮ್ಮ ರಾಜ್ಯದಲ್ಲಿ ಡಾಂಬರ್ಗೆ ಭಾರಿ ಬೇಡಿಕೆ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಈ ದುಷ್ಟಕೂಟ ಡಾಂಬರ್ಗೆ ಅನಾಯಾಸವಾಗಿ ಕಲಬೆರಕೆ ಮಾಡುತ್ತಿವೆ. ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡಿತಿವೆ. ಇವರ ಈ ದುಷ್ಕೃತ್ಯಕ್ಕೆ ವಿದೇಶಿಯರ ಸಾಥೂ ಇದೆಯಂತೆ. ಅದು ಹೇಗೆ ಅಂತ ಹೇಳ್ತೀನಿ ಬನ್ನಿ. ಹೇಗಾಗುತ್ತೆ ಡಾಂಬರ್ ಕಲಬೆರಕೆ? ಎಲ್ಲಿ ನಡೆಯುತ್ತೆ ಈ ಕರಾಳ ದಂಧೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ನಾವು ನಮ್ಮ ಅಧ್ಯಯನ ಮುಂದುವರಿಸಿದ್ವಿ. ಈ ಕಲಬೆರಕೆ ದಂಧೆ ಡಾಂಬಾರ್ ಮಿಕ್ಸಿಂಗ್ ಕೇಂದ್ರಗಳಿಂದ ಹಿಡಿದು ಡಾಂಬಾರ್ ತಯಾರಾಗೋ ಕಂಪನಿವರೆಗೂ ಹಬ್ಬಿದೆಯಂತೆ. ಡಾಂಬಾರ್ ಮಿಕ್ಸಿಂಗ್ ಅಲ್ಲಿಂದ ಬರಬೇಕಂದ್ರೆ ಮಿಕ್ಸಿಂಗ್ ಆಗಿರುತ್ತೆ ಪ್ಲಾಂಟಿನಲ್ಲಿ. ನಿನ್ನ ವಸ್ತುವಲ್ಲೇ ಆಹಾರ ಪದಾರ್ಥಗಳಲ್ಲೇ ಮಿಕ್ಸಿಂಗ್ ಇದ್ದಾಗ ಯಾವುದರಲ್ಲೂ ಮಿಕ್ಸಿಂಗ್ ಇಲ್ಲ ಹೇಳಿ. ಎಲ್ಲದರಲ್ಲೂ ಮಿಕ್ಸಿಂಗ್, ಎಲ್ಲದರಲ್ಲೂ ಕಲಬೆರಕೆ ಅನ್ನೋದನ್ನು ತುಂಬ ತುಳುಕ್ತಾ ಇದೆ. ಮಿಕ್ಸಿಂಗ್ ಕೆರೋಸಿನ್ ಮಿಕ್ಸ್ ಮಾಡಿಬಿಡ್ತಾರೆ, ಥಿನ್ನರ್ ಮಾಡಿಬಿಟ್ಟು ಕೆರೋಸಿನ್ ಹಾಕಿಸ್ಬಿಟ್ಟು ಯೂಸ್ ಮಾಡ್ತಾರೆ. ಕೋಲ್ಡಲ್ಲಿ ಯೂಸ್ ಮಾಡ್ತಾರೆ, ಕೆರೋಸಿನ್ ಹಾಕಿ ಯೂಸ್ ಮಾಡಿಬಿಡ್ತಾರೆ. ಅದು ಡೈಲ್ಯೂಟ್ ಆಗಿಬಿಟ್ಟು ನೋಡ್ಲಿಕ್ಕೇನೋ ಡಾಂಬರ್ ಹಾಕಿದ್ದೀವಿ ಅಂತ ಇರ್ತಾರೆ. ಆಮೇಲೆ ಈ ಇದ್ದಿಲ್ ಪುಡಿ ಕಾರ್ಬನ್ ಅದನ್ನು ಸೇರಿಸಿಬಿಡ್ತಾರೆ. ಅದಕ್ಕೆ ಕೆಲವು ರೋಡ್ಗಳು ನೋಡಿ ಒಳ್ಳೆ ಕೆಲವು ಒಳ್ಳೆ ಕಲೆ ಇರುತ್ತೆ, ಕೆಲವು ಕಪ್ಪಗಾಗ್ಬಿಟ್ಟಿರುತ್ತೆ. ಇಲ್ಲ ಅಲ್ಲಿ ಹೀಟ್ ಮಾಡೋ ಕಲಿಕೆ ಅದು ಜಾಸ್ತಿ ಹೀಟ್ ಆಗೋಗಿರುತ್ತೆ, ಅದು ಬರ್ನ್ ಆಗೋಗಿರುತ್ತೆ, ಟಾರು ಕಾರ್ಬನ್ ಆಗೋಗಿರುತ್ತೆ, ಅದನ್ನು ತಂದು ಹಾಕಿಬಿಟ್ಟಿರ್ತಾರೆ. ಸೊ ಇವಕ್ಕೆಲ್ಲ ಕ್ವಾಲಿಟಿ ಟೆಸ್ಟ್ಗಳು ಇವೆಮ್ಮ, ಎಷ್ಟು ಟೆಸ್ಟ್ ಮಾಡಬೇಕು, ಹೇಗೆ ಮಾಡಬೇಕು, ಇವೆಲ್ಲ ನಿಯಮ ಎಲ್ಲವೂ ಈ ಪುಸ್ತಕದಲ್ಲಿದೆ, ನಮ್ಮ ಮ್ಯಾನ್ಯೂಲಲ್ಲಿ ಕೊಟ್ಟಿದ್ದೀವಿ. ಇದನ್ನು ಫಾಲೋ ಮಾಡದೆ ಹೋದರೆ ಯಾರೂ ಏನೂ ಮಾಡಲಿಕ್ಕಾಗಲ್ಲ. ಸೀಮೆ ಎಣ್ಣೆ ಜೊತೆಗೆ ಬಳಸಿದ ಇಂಜಿನ್ ಆಯಿಲ್, ಕಲ್ಲಿದ್ದಲ ಪುಡಿಯನ್ನು ಮಿಕ್ಸ್ ಮಾಡ್ತಾರಂತೆ. ವಿದೇಶದಲ್ಲೇ ಮಿಕ್ಸಿಂಗ್. ನಮ್ಮ ರಾಜ್ಯಕ್ಕೆ ಮಂಗಳೂರಿನಲ್ಲಿರೋ ಎಂಆರ್ಪಿಎಲ್ ಕಂಪನಿ ವಾರು ಬಂದರಿಗೆ ಆಮದು ಮಾಡಿಕೊಳ್ಳಲಾಗುತ್ತೆ. ಅದು ಇಂಥ ದೊಡ್ಡ ಶಿಪ್ ಮೂಲಕ ಕಾರವಾರ ಬಂದರಿಗೆ ಬರುತ್ತೆ. ಅಲ್ಲಿಂದ ನೇರವಾಗಿ ಡಾಂಬಾರ್ ಸಂಗ್ರಹಾಗಾರಕ್ಕೆ ಪೈಪ್ ಮೂಲಕ ಸರಬರಾಜು ಮಾಡಲಾಗುತ್ತೆ. ಆದ್ರೆ ಈ ರೀತಿ ಆಮದಾಗೋ ಡಾಂಬರೇ ಕಲಬೆರಕೆಯಾಗಿ ಭಾರತಕ್ಕೆ ಬರುತ್ತೆ ಅನ್ನೋದು ಮಾತ್ರ ಆತಂಕಕಾರಿ ವಿಚಾರ. ಒರಿಜಿನಲ್ ಡಾಂಬಾರ್ ಬೆಲೆಗೆ ಮಾರಿ ಭಾರೀ ಲಾಭ ಗಳಿಸುತ್ತಿದ್ದಾರೆ. ಈ ಬಗ್ಗೆ ಗೊತ್ತಿದ್ರೂ ನಮ್ಮ ಇಂಜಿನಿಯರ್ಗಳು ಕಣ್ಣು ಮುಚ್ಚಿ ಇಂಥ ಕಳಪೆ ಡಾಂಬಾರ್ಗೆ ಒಪ್ಪಿಗೆ ನೀಡುತ್ತಿದ್ದಾರೆ. ಈ ಭಾರೀ ಹಗರಣ ಕಳೆದ ಹಲವು ವರ್ಷಗಳಿಂದಲೂ ನಡೆಯುತ್ತಿದೆ. ಆದರೆ ಯಾವ ಸರ್ಕಾರ ಕೂಡ ಇದರ ತನಿಖೆಗೆ ಮುಂದಾಗದಿರುವುದು ಆಳುವವರ ಪ್ರಾಮಾಣಿಕತೆ ಬಗ್ಗೆ ಅನುಮಾನ ಮೂಡಿಸುತ್ತಿದೆ. ಜನರ ಅನುಮಾನವನ್ನ ನಿವಾರಿಸೋ ಕೆಲಸವನ್ನ ಸರ್ಕಾರ ಮಾಡುತ್ತಾ ಅದು ನೋಡೋಣ. ನೋಡಿದ್ರ ಸ್ನೇಹಿತರೆ, ಎಂಥ ಮಾಫಿಯಾ, ಎಂಥ ಹಗಲು ದರೋಡೆ. ನಮ್ಮ ಕಣ್ಣ ಮುಂದೆಯೇ ಸಾವಿರಾರು ಕೋಟಿ ರೂಪಾಯಿಯ ಲೂಟಿ ಆಗ್ತಿದ್ರೂ ಕೂಡ ನಾವು ಅಸಹಾಯಕರಾಗಿದ್ದೀವಿ. ಇನ್ನು ಈ ಮಾಫಿಯಾಕ್ಕೆ ಬ್ರೇಕ್ ಹಾಕಬೇಕಾದ ಸರ್ಕಾರಿ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳೇ ಈ ಮಾಫಿಯಾದಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಏನು ಮಾಡಲು ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳೇ ಮಧ್ಯಪ್ರವೇಶಿಸಿ ಈ ಕರಾಳ ದಂಧೆಯ ತನಿಖೆಗೆ ಆದೇಶ ಮಾಡಬೇಕು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.